ನಾನು ಡ್ರೋನ್ ಪ್ರತಾಪ್ ಅವ್ರನ್ನ ಪರ್ಸ್ನಲಿ ಭೇಟಿಯಾಗಿರಲಿಲ್ಲ ಇದಕ್ಕಿಂತ ಮುಂಚೆ. ನಾನು ಅವ್ರ ವಿಡಿಯೋಗಳನ್ನ ನೋಡಿದ್ದೆ, ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ನ ವಿದ್ಯಾರ್ಥಿಗಳು ಅವ್ರ ಸಂದರ್ಶನ ಕೂಡ ಮಾಡಿದ್ರು, ಅದನ್ನು ಕೂಡ ನಾನು ನೋಡಿದ್ದೆ. ಸೊ ಅವ್ರ ಸಂದರ್ಶನಗಳನ್ನ ನೋಡಿ, ಅವರು ಹಾರಿಸಿರುವಂಥ ಡ್ರೋನ್ಗಳ ಬಗ್ಗೆ ಕತೆಗಳನ್ನ ಕೇಳಿ ನನಗೇನೋ ಸಮಸ್ಯೆ ಇದೆ ಅಂತ ಅನಿಸಿತ್ತು. ಯಾಕೆ ಸಮಸ್ಯೆ ಇದೆ ಅಂತ ಅನಿಸಿತ್ತು ಅಂತಂದರೆ, ಈಗ ನೀವು ಮಾತಾಡಿದರೆ ನಿಮ್ಮ ವ್ಯಕ್ತಿತ್ವ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ. ಈಗ ನಾನು ಮಾತಾಡಿದ ನನ್ನ ವ್ಯಕ್ತಿತ್ವ ರಿಫ್ಲೆಕ್ಟ್ ಆಗುತ್ತೆ, ನನ್ನ ಪ್ರೊಫೆಷ್ನಲ್ ಲೈಫ್ ಕೂಡ ರಿಫ್ಲೆಕ್ಟ್ ಆಗುತ್ತೆ. ನಾನು ಫಾರ್ ಎಕ್ಸಾಂಪಲ್, ಈಗ ನಾನು ವಿಜುವಲ್ ಮೀಡಿಯಾದಲ್ಲಿ ಒಂದು 20 ವರ್ಷ ಕೆಲಸ ಮಾಡಿದ್ದೀನಿ. ಸೊ ವಿಜುವಲ್ ಮೀಡಿಯಾದ ಬಗ್ಗೆ ನೀವು ಮಾತಾಡಿ ಅಂದಾಗ ನಾನು ಅಧಿಕಾರಿಯುತವಾಗಿ ಮಾತಾಡೋಕ್ಕೆ ಸಾಧ್ಯ, ಹೀಗಿರುತ್ತೆ ಇದು ಈ ಥರ ಈ ಥರ ಈ ಥರ ಅಂತೇಳಿ. ಬಟ್ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಬಗ್ಗೆ ಮಾತಾಡಿದಾಗ ಅವರೊಬ್ಬ ಪ್ರೊಫೆಷ್ನಲಾಗಿ ಮಾತಾಡ್ತಾರೆ ಅಂತ ಅನಿಸಿರಲಿಲ್ಲ ನನಗೆ. ಅಂದರೆ ಅವ್ರ ವಿಡಿಯೋಗಳು ನೋಡಿದಾಗ ಏನೋ ಸಮಸ್ಯೆ ಇದೆ ಅಂತ ಖಂಡಿತ ಅನಿಸಿತ್ತು. ಆ ಸಮಸ್ಯೆ ಏನು ಅಂತ ಜನರಿಗೆ ಆಲ್ರೆಡಿ ಗೊತ್ತಾಗಿದೆ, ಅದ್ರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಆದರೆ ಅವ್ರನ್ನ ಪರ್ಸ್ನಲಾಗಿ ನೋಡಿದಾಗ ನನಗೆ ಒಂದು ಸಿಂಪತಿ ಬಂತು, ನನಗೆ ನಿಜವಾಗ್ಲೂ ಒಂದು ಸಹಾನುಭೂತಿ ಬಂತು. ಸಿಂಪತಿ ಅನ್ನೋದಕ್ಕಿಂತ ಒಂದು ಸಹಾನುಭೂತಿ ಬಂತು. ಏನಾದರೂ ಸಮಸ್ಯೆ ಇದೆಯಾ, ಈ ವ್ಯಕ್ತಿ ಒಳಗಡೆ ಏನಾದರೂ ಸಮಸ್ಯೆ ಇದೆಯಾ ಅಂತ ನನಗೆ ಅನಿಸಿದ್ದು ನಿಜ. ಅವ್ರೊಂದು ಸ್ವಲ್ಪ ಕ್ಯೂಟ್ ಕ್ಯೂಟ್ ಅನಿಸೋರು ನನಗೆ. ನಾನು ಹೇಳಿದ್ದೀನಿ ಕೂಡ ಅದನ್ನು, ನೀವು ಇನ್ನೋಸೆಂಟ್ ಆಗಿದ್ದು ಅನಿಸ್ತಿರಲ್ಲ ನೀವು ಪ್ರತಾಪ್ ಒಂಥರ ಅಂತ ಹೇಳಿದ್ದೂ ಇದೆ. ಆಮೇಲೆ ನಾನು ಏನು ಹೇಳಿದ್ದೀನಿ ಅಂದರೆ ಅವ್ರಿಗೆ, ಯಾಕೆಂದರೆ ಅವರು ಎರಡು ಪೆಂಡುಲಮ್ನ ಎರಡು ಇದರಲ್ಲಿ, ಅಂದರೆ ಈ ಕಡೆ ಹ್ಯಾಪಿನೆಸ್ಸು ಈ ಕಡೆ ದುಃಖ ಇದೆ ಅಂದರೆ ಅವರು ಹಿಂಗೆ 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 ಅವ್ರ ಲೈಫ್ ಹಿಂಗೆ ತಿರುಗ್ತಿತ್ತು. ಅವ್ರ ಮಧ್ಯದಲ್ಲಿ ಇರೋದು ಕಡಿಮೆ, ನಾರ್ಮಲ್ ಆಗಿದ್ದು. ಅವ್ರು ಐದರ್ ಹಿ ವಿಲ್ ಬಿ ಹ್ಯಾಪಿ ಆರ್ ಹಿ ವಿಲ್ ಬಿ ಸ್ಯಾಡ್. ಹ್ಯಾಪಿ ಅಂದರೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಸ್ಯಾಡ್ ಅಂದರೆ ಎಕ್ಸ್ಟ್ರೀಮ್ಲಿ ಸ್ಯಾಡ್. ಈ ಥರ ಇದ್ದದ್ದೇ ನಾನು ನೋಡಿರೋದು. ಮಧ್ಯದಲ್ಲಿ ಇರೋವಂಥದ್ದು ವ್ಯಕ್ತಿಯಾಗಿ ನಾನು ಗಮನಿಸಿದ್ದು ಭಾಳ ಕಡಿಮೆ. ನಾನು ಅವ್ರಿಗೆ ಹೇಳಿದೆ ಕೂಡ, ಪ್ರತಾಪ್ ನನಗೆ ಐ ಡೋಂಟ್ ಜಡ್ಜ್ ಯು, ನಿಮ್ಮನ್ನೇನೋ ನಾನು ಜಡ್ಜ್ ಮಾಡಬೇಕಂತ ಏನಿಲ್ಲ. ನನಗೆ ಏನೋ ತಪ್ಪುಗಳಾಗಿದ್ದರೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ ಅದು. ಆದರೆ ನಾನು ಅವ್ರಿಗೆ ಏನು ಸಜೆಷನ್ ಕೊಟ್ಟೆ ಅಂದರೆ, ಫಸ್ಟು ನಿಮ್ಮ ತಂದೆ ತಾಯಿಗಳೇನಿದಾರಲ್ಲ ಅವ್ರನ್ನ ನೀವು ಯು ಹ್ಯಾವ್ ಟು ಯುನೋ ವಿನ್ ದೆಮ್, ವಿನ್ ಓವರ್ ದೆಮ್. ನೀವು ಅವ್ರನ್ನ ಗೆಲ್ಲಬೇಕು ಫಸ್ಟು. ಜನ ಏನಾದರೂ ಮಾಡ್ಕೊಳ್ಳಿ, ಜಗತ್ತು ಏನಾದರೂ ಮಾತಾಡ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳೇ ನಿಮ್ಮಿಂದ ದೂರ ಆಯ್ತು. ಅವರೇ ಹೇಳಿದ್ದು ನನಗೆ, ತಂದೆ ತಾಯಿಗಳು ನನ್ನ ಜೊತೆ ಮಾತಾಡಿ 2.5 ವರ್ಷ ಆಯಿತು, 1.5 ವರ್ಷ ಆಯಿತು ಅನ್ನೋ ಹೇಳಿ. ಫಸ್ಟ್ ಅವ್ರು ನಿಮ್ಮ ಅವ್ರನ್ನ ನೀವು ಗೆಲ್ಲಬೇಕಲ್ವಾ ಅಂತ ಹೇಳಿದ್ದು ಉಂಟು. ಸೊ ಹಾಗೆ ನಾನು ಅವ್ರಿಗೆ ಸಜೆಷನ್ ಕೊಟ್ಟದ್ದು, ಈಗಲೂ ಸಜೆಷನ್ ಕೊಡೋದು ಅದೇ. ಫಸ್ಟ್ ಮನೆ ಗೆಲ್ಲಿ, ಆಮೇಲೆ ಮಾರು ಗೆಲ್ಲಿ. ತಂದೆ ತಾಯಿಗಳನ್ನ ಕನ್ವಿನ್ಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ನ ಕನ್ವಿನ್ಸ್ ಮಾಡಿ, ನೀವೇನು ತಪ್ಪು ಮಾಡಿದಿರಾ ಅಥವಾ ಸರಿ ಮಾಡಿದಿರಾ ಅದನ್ನು ಹೇಳಿ. ಅಕಸ್ಮಾತ್ ತಪ್ಪಾಗಿದ್ದರೆ ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ. ಈ ಥರ ನಾನು ಪರ್ಸ್ನಲಾಗಿ ಸಜೆಷನ್ ಕೊಟ್ಟಿದ್ದೀನಿ. ಸೊ ಇದು ಬಿಟ್ಟರೆ ನಾನು ಹೇಳ್ದಂಗೆ, ನಾನು ಅವ್ರನ್ನ ಮುಂಚೆನೇ ನೋಡದೆ ಇರೋದರಿಂದ ಮುಂಚೆ ಹೇಗಿದ್ದರು ಈಗ ಹೇಗಿದ್ದಾರೆ ಅನ್ನೋದನ್ನು ಪರ್ಸ್ನಲಾಗಿ ಹೇಳೋಕ್ಕಂತೂ ಇಟ್ಸ್ ವೆರಿ ಡಿಫಿಕಲ್ಟ್.